ಚುನಾವಣೆ ನಾಮಪತ್ರ ಪಕ್ಷ ಆಯೋಜಿಸಿದ ಕರುನಾಡ ಜಾಗೃತಿ ಯಾತ್ರೆಗೆ ಚಾಲನೆ ನೀಡಿದರು. ಬಳಿಕ ಕಾರ್ಯಕರ್ತರೊಂದಿಗಿನ ಸಂವಾದ ಉದ್ಘಾಟಿಸಿದರು. ಇದಕ್ಕೂ ಮುನ್ನ ರೋಡ್ ಶೋನಲ್ಲಿ ಪಾಲ್ಗೊಂಡ ಅಮಿತ್ ಶಾ ಪಕ್ಷದ ಅಭ್ಯರ್ಥಿ ಪರ ಮತಯಾಚಿಸಿದರು. ಇದೇ ವೇಳೆ ಅಮಿತ್ ಶಾ ಗವಿಸಿದ್ದೇಶ್ವರ ಮಠಕ್ಕೂ ಭೇಟಿ ನೀಡಿದರು. ರಾಜ್ಯದಲ್ಲಿ 5 ದಿನಗಳ ಕಾಲ ಚುನಾವಣಾ ಪ್ರಚಾರ ಹಾಗೂ ಪ್ರವಾಸ ಕೈಗೊಂಡಿರುವ ಅಮಿತ್ ಶಾ ದಾವಣಗೆರೆ, ಚಿತ್ರದುರ್ಗ, ವಿಜಯಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿಯೂ ನಡೆಯಲಿರುವ ಕರುನಾಡ ಜಾಗೃತಿ ಯಾತ್ರೆಯಲ್ಲಿ ಪಾಲ್ಗೊಂಡು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಅಮಿತ್ ಶಾ ಅವರ ಕೊಪ್ಪಳ ಕಾರ್ಯಕ್ರಮ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಸಾಬ್. ಹಲೋ ರಾಜಸಾಬ್, ಕೊಪ್ಪಳದಲ್ಲಿ ಬಿಸಿಲ ಬೇಗೆ ಹೆಚ್ಚಿದೆ, ಜೊತೆಗೆ ಅಮಿತ್ ಶಾ ಅವರ ಭೇಟಿ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರ ಕಾವು ಹೇಗಿದೆ? ಕೊಪ್ಪಳದಲ್ಲಿ 2018 ವಿಧಾನಸಭಾ ಚುನಾವಣೆ ಬಿಸಿಲು ಬೇಗಿಗಿಂತನೇ ರಂಗೇರಿದೆ ಅಂತಾನೆ ಹೇಳ್ಬೋದು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ಅಮಿತ್ ಶಾ ಅವರು ಮಧ್ಯ ಕರ್ನಾಟಕದ ಒಂದು ಏನು ಪ್ರಚಾರದ ಯಾತ್ರೆಯನ್ನ ಕೊಪ್ಪಳದಿಂದ ಆರಂಭ ಮಾಡಿರ್ತಕ್ಕಂಥದ್ದು ವಿಶೇಷ. ಬಿಸಿಲ ನಾಡು ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೊಪ್ಪಳದಲ್ಲಿ ಈ ಒಂದು ಚುನಾವಣೆ ತಾವು ರಂಗೇರಿಸಿದ್ದಲ್ಲೇನೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಕೊಪ್ಪಳಕ್ಕೆ ಭೇಟಿ ನೀಡಿ ಸಂಘಟನಾತ್ಮಕ ಮತ್ತು ಅಪೇಕ್ಷಿತರ ಕಾರ್ಯಕರ್ತರ ಸಭೆಯನ್ನು ಮಾಡಿರ್ತಕ್ಕಂಥದ್ದು ಸೌಮ್ಯ. ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರೋಡ್ ಶೋ ಅಲ್ಲಿ ನಡೆಸಿದ್ರ, ಅದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ರಾಜಸಾಬ್? ಕೊಪ್ಪಳದ ಒಂದು ಖಾಸಗಿ ಸಿನಿಮಾ ಥಿಯೇಟರ್ ನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಮಿತ್ ಶಾ ಅವರು, ನಂತರ ಕೊಪ್ಪಳದ ಐತಿಹಾಸಿಕ ಪ್ರಸಿದ್ಧ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಟ್ಟು ಆ ಗವಿಸಿದ್ದೇಶ್ವರನ ದರ್ಶನವನ್ನು ಪಡೆದುಕೊಂಡು ಸ್ವಾಮೀಜಿ ಜೊತೆಗೆ ಸಂವಾದ ಮಾಡಿದ್ರು. ಆ ನಂತರ ನೇರವಾಗಿ ಕೊಪ್ಪಳ ಜಿಲ್ಲೆಯ ಪ್ರತಿಷ್ಠಿತ ಕಣವಾಗಿರ್ತಕ್ಕಂಥ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಅಮಿತ್ ಶಾ ಅವರು ಯಲಬುರ್ಗಾ ವಿಧಾನಸಭಾದ ಪ್ರಮುಖ ಕೇಂದ್ರವಾಗಿರ್ತಕ್ಕಂಥ ಕುಕನೂರಿನಲ್ಲಿ ಕಾರ್ಯಕರ್ತರು ಮತ್ತು ಪಕ್ಷದ ಅಭ್ಯರ್ಥಿಗಳೊಂದಿಗೆ ಒಂದು ಬಹಿರಂಗ ಸಮಾವೇಶವನ್ನು ಮಾತನಾಡಿ ರಾಜಾರೋಷವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ಭಾಷಣವನ್ನು ನಡೆಸಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು ಸೌಮ್ಯ. ಒಟ್ಟಾರೆಯಾಗಿ ಕೊಪ್ಪಳದಲ್ಲಿ ಚುನಾವಣೆ ಕಾವು ರಂಗೇರಿದೆ ಅಂತಾನೆ ಹೇಳ್ಬೋದು ಸೌಮ್ಯ. ನಾಮಪತ್ರ ಹಿಂಪಡೆಯಲು ಇಂದು ಕಡೆಯ ದಿನವಾದ್ರಿಂದ ಎಷ್ಟು ಜನ ಅಭ್ಯರ್ಥಿಗಳು ನಾಮಪತ್ರ ಹಿಂತೆಗೆದುಕೊಂಡಿದ್ದಾರೆ, ಹಾಗೆಯೇ ಎಷ್ಟು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಇದೆಯಾ ರಾಜಾ ಸರ್? ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಮುಖವಾಗಿ 5 ವಿಧಾನಸಭಾ ಕ್ಷೇತ್ರಗಳು ಬರ್ತಿದ್ದು, ಮೊದಲನೆಯದು ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ಉಮೇದುವಾರಿಕೆಯನ್ನು ಹಿಂಪಡೆದಿರ್ತಕ್ಕಂಥದ್ದು, ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ತಮ್ಮ ಉಮೇದುವಾರಿಕೆಯನ್ನು ಹಿಂಪಡೆದಿರ್ತಕ್ಕಂಥದ್ದು, ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ಅಭ್ಯರ್ಥಿ ಹಿಂಪಡೆದಿರ್ತಕ್ಕಂಥದ್ದು. ಆದ್ರೆ ಯಲಬುರ್ಗಾದಲ್ಲಿ ಯಾವುದೇ ಅಭ್ಯರ್ಥಿ 3 ಅಭ್ಯರ್ಥಿಗಳು ಹಿಂಪಡೆದಿದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯು ತಮ್ಮ ಉಮೇದುವಾರಿಕೆಯನ್ನು ಹಿಂಪಡೆದಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್, ಬಿಜೆಪಿಯ ನೇರ ಹಣಾಹಣಿ ಕೊಪ್ಪಳ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೇಲ್ನೋಟಕ್ಕೆ ಕಂಡುಬರ್ತಕ್ಕಂಥದ್ದು ಸೌಮ್ಯ. ಮಾಹಿತಿಗಾಗಿ ಧನ್ಯವಾದಗಳು ರಾಜಸಾಬ್. ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ